ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನು ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಇನ್ನು ಹಳೆ ಮೈಸೂರು ಭಾಗ ಅದ್ರಲ್ಲಿ ಕೂಡ ಮೊದಲನೇ ಜಿಲ್ಲೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನ್ ಲೆಕ್ಕಾಚಾರ ಅಂತ ಒಂದು ಬಹಳ ವಿಚಿತ್ರ ಅಂತಂದ್ರೆ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಮೂರ್ನಾಲ್ಕು ಚುನಾವಣೆ ಕಂಪೇರ್ ಮಾಡಿದ್ರೆ ಗಟಾನ್ ಘಟಿಗಳೇ ಮಕ್ಕಡೆ ಮಲ್ಕೋಬಿಟ್ಟವ್ರೆ ಆ ಗುಬ್ಬಿನಲ್ಲಿ ಶ್ರೀನಿವಾಸ್ ಮಾತ್ರ ನಾಲ್ಕು ಸರಿ ಕತ್ಕೊಬತ್ತೆಲ್ಲ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ರಿಸಲ್ಟ್ ಚೇಂಜಸ್ ಜಯಚಂದ್ರ ನೆಕ್ಸ್ಟ್ ನಾನೇ ಸಿಎಂ ಅಂದ್ರು ಸೋತ್ ಬಿಟ್ರು ಸೊ ಇದೊಂಥರ ತುಮಕೂರು ಜಿಲ್ಲೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿರುವ ಭಾಷಣ ಮಾಡ್ತಾ ಕೇಳಿಸ್ಕೊಂಡಿದ್ದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಂದ್ರೆ ನಿರ್ಣಾಯಕ ಅದಕ್ಕೂ ತುಮಕೂರು ಯಾಕೆ ತುಮಕೂರು ಅಂತಂದ್ರೆ ತುಮಕೂರು ಗ್ರಾಮಾಂತರ ತಿಪ್ಟೂರು ಚಿಕ್ಕನಾಯ್ಕನಹಳ್ಳಿ ಹಾಗೆ ತುರುವೇಕೆರೆ ಇನ್ನು ಅಷ್ಟು ಬಿಟ್ರೆ ಏಳು ಕಡೆ ಹೆಚ್ಚು ಕಮ್ಮಿ ರಿಸಲ್ಟ್ ಆಗತ್ತೆ ಚೇಂಜಸ್ ಈಗ ಬೆಳಗಾವಿ ಹದಿನೆಂಟು ಕ್ಷೇತ್ರ ಇದ್ರು ಪಾಳೆಗಾರಲ್ಲಿ ಎಂಟು ಜನ ಫಿಕ್ಸ್ ರಿಸಲ್ಟ್ ಇಲ್ಲಿ ಹೆಂಗ್ ಬೇಕಾದ್ರೆ ಆಚೆ ಈಚೆ ಮಾಡಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ಲಕ್ಕಾಚಾರ ತುಮಕೂರು ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ಇಪ್ಪತ್ತೆಂಟು ಬೆಳಗಾವಿ ಹದಿನೆಂಟು ಮೈಸೂರು ಮತ್ತೆ ತುಮಕೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿದೆ ದೊಡ್ಡ ಜಿಲ್ಲೆ ತುಮಕೂರು ಮೊದಲನೇದಾಗಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳ ಕಡಕ್ ಎನಿಸಿಕೊಳ್ಳುವ ನೇರವಾಗಿ ಮಾತಾಡುವ ಮಾಧುಸ್ವಾಮಿ ಅವರು ಕ್ಷೇತ್ರ ಮಾಧುಸ್ವಾಮಿ ಅವರು ಇಲ್ಲಿ ಮೊದಲ ಬಾರಿ ಬಿಜೆಪಿಯಿಂದ ಗೆದ್ರು ಅಂದ್ರೆ ಹಿಂದೆ ಜೆಡಿಯು ಇಂದ ಗೆಲ್ತಿದ್ರು ಇಂದ ಸೋತಿದ್ರು ಬಿಜೆಪಿ ಸಿಂಬಲ್ ಮೇಲೆ ಫಸ್ಟ್ ಟೈಮ್ ಮೇಲೆ ಮಿನಿಸ್ಟರ್ ಆಗಿದ್ರು ಈಗ ಅವ್ರ ಆದಿ ಕ್ಲಿಯರ್ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಮಾಜಿ ಶಾಸಕ ಕಿರಣ್ ಕುಮಾರ್ ಮಾಜಿ ಬಿಜೆಪಿ ನಾಯಕ ಕೂಡ ಹೌದು ಅಂಡ್ ಇಂದ ಮಾಧುಸ್ವಾಮಿ ಜೆಡಿಎಸ್ ಇಂದ ಸುರೇಶ್ ಬಾಬು ಮಾಜಿ ಎಂ ಎಲ್ ಎ ಕ್ಯಾಂಡಿಡೇಟ್ ಬಹುತೇಕ ಈ ಮೂರು ಜನದು ಡಿಕ್ಲೇರ್ಡ್ ಅಂದ್ರೆ ಅನೌನ್ಸ್ ಆದಾಗ ಅನ್ಅಫಿಷಿಯಲಿ ಇವರು ಇವರೇ ಎಸ್ ಅಫಿಷಿಯಲಿ ಹೇಳಬೇಕಷ್ಟೇ ಇವ್ರದ್ದು ಈಗ ಇಲ್ಲಿ ಮಾಧುಸ್ವಾಮಿ ಗೆದ್ದದ್ದೇ ಒಂದು ರೋಚಕ ಏನ್ ಬಾರಿ ಅಂತ ನಲ್ವತ್ ಸಾವಿರ ಐವತ್ ಸಾವಿರ ಏನಲ್ಲ ಒಂದ ಇಪ್ಪತ್ ಸಾವಿರದ ಒಳಗಡೆ ಅಂತ ಹತ್ತು ಸಾವಿರ ಅಂತ್ರ ಸುರೇಶ್ ಬಾಬು ಮೈ ಮರ್ತ್ರು ಸೋತ್ರು ಕಾಂಗ್ರೆಸ್ ಇಂದ ಸಂತೋಷ್ ಜಯರಂ ಜಯಚಂದ್ರ ನಿಲ್ಲಾಗಿ ಅವ್ರು ನಲವತ್ತೈದು ಸಾವಿರ ಓಟ್ ತಗೊಳ್ಳಿ ಒಕ್ಲಿಗೆ ಓಟ್ ಅಲ್ಲೋ ಅದು ಜೆಡಿಎಸ್ ಗೆ ಸಮಸ್ಯೆ ಆಯ್ತು ಸಮಸ್ಯೆ ಆಯ್ತು ಬಟ್ ಈ ಬಾರಿ ಇದು ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಾ ಇದೆ ಕಿರಣ್ ಕುಮಾರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರೋದು ಮಾಧುಸ್ವಾಮಿಗೂ ಸ್ವಲ್ಪ ನಿರಾಳ ಅನ್ಸಿದ್ರೆ ಬಟ್ ಸುರೇಶ್ ಬಾಬು ಟೆನ್ಷನ್ ಆಗ್ತದೆ ಯಾಕೆ ಟೆನ್ಷನ್ ಅಂತಂದ್ರೆ ಕಿರಣ್ ಕುಮಾರ್ ಜೊತೆ ಇದ್ದವರು ಪಕ್ಕಾ ಬಿಜೆಪಿಗರು ಬಿಜೆಪಿ ಅನ್ನೋರ್ ಇದ್ರು ಕಿರಣ್ ಕುಮಾರ್ ಇಂದೇ ಅವ್ರು ಯಾರು ಗೆ ಹೋಗಲ್ಲ ಒಂದಷ್ಟು ಜನ ಹೋಗ್ತಾರೆ ಒಂದ್ ಜನ ಹೋಗಲ್ಲ ಬಟ್ ಕಿರಣ್ ಕುಮಾರ್ಗೆ ಕುರುಬ ಮತ ಈ ಕಡೆ ಶಿಫ್ಟ್ ಆಗುತ್ತೆ ಆಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಹುದೇನು ಇವೆಲ್ಲ ಅವಲ್ಲ ಈ ಲಾಜಿಕ್ ಸ್ವಲ್ಪ ಕಿರಣ್ ಕುಮಾರ್ ಗೆ ಈಗ ತ್ರಿಕೋನ ಸ್ಪರ್ಧೆಗೆ ಚಿಕ್ಕ ನಾಯಕನಲ್ಲಿ ಕಾರಣ ಆಗುವ ಸಾಧ್ಯತೆ ಇದೆ ಈ ಬೆಳವಣಿಗೆ ಇನ್ನು ಕ್ಲಾರಿಟಿ ಬರ್ಲಿಕ್ಕೆ ಸಾಧ್ಯ ದಿನ ಬೇಕು ಆಗ್ಬೇಕು ಇಕ್ವೇಶನ್ಸ್ ಕಿರಣ್ ಕುಮಾರ್ ಜೊತೆ ಯಾರು ಯಾರು ಹೋಗ್ತಾರೆ ಆ ಕುರ್ಬ ಸಮುದಾಯ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸಿದ್ದರಾಮಯ್ಯನ ಸುರೇಶ್ ಬಾಬುನ ಗೊತ್ತಲ್ಲ ರಾಜಣ್ಣ ಭಾಷಣ ಮಾಡ್ತಾ ಹೇಳಿದ್ರು ಹೇ ಸುರೇಶ್ ಬಾಬು ನನ್ ಕೇಳಿದ್ರು ಕೇಳೋ ಕಾಂಗ್ರೆಸ್ ಬಂದು ಜೆಡಿಎಸ್ ಅಂತ ಮಾತು ಹೇಳಿದ್ರು ಇವೆಲ್ಲವೂ ಇದೆ ಬಟ್ ಹಾಗಾಗಿ ಆ ಈಕ್ವೇಶನ್ ಏನಾಗುತ್ತೆ ಅನ್ನೋದು ನೋಡಬೇಕು ಕಿರಣ್ ಕುಮಾರ್ ಅಲ್ಲದೆ ಬೇರೆ ಯಾರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಬಿಜೆಪಿ ವರ್ಸಸ್ ಜೆಡಿಎಸ್ ಜೆಡಿಎಸ್ ಕ್ಲಾರಿಟಿ ತ್ರಿಕೋನಕ್ಕೆ ಬಂದಿದೆ ಸದ್ಯದ ಸನ್ನಿವೇಶದಲ್ಲಿ ಚಿಕ್ಕನಾಯಕನಹಳ್ಳಿ ಜೆ ಡಿ ಎಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ ನಾವು ಇದುವರೆಗೂ ಸರ್ವೆ ಹೇಳ್ತಿದ್ವಿ ಜೆಡಿಎಸ್ ಕ್ಲಿಯರ್ ಕಟ್ ಬಟ್ ಈ ಸರ್ವೆನಲ್ಲಿ ಜೆಡಿಎಸ್ ಅಲ್ಪ ಮುನ್ನಡೆ ಇನ್ನು ಹದಿನೈದು ಇಪ್ಪತ್ತು ದಿನ ಚುನಾವಣೆ ಘೋಷಣೆ ವೇಳೆಗೆ ಟ್ರೆಂಡು ಚೇಂಜಸ್ ಆಗಬಹುದು ಕಿರಣ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆ ಮಾಧುಸ್ವಾಮಿಗೆ ಖುಷಿ ತಂದಿದೆ ಖುಷಿ ತಂದಿದೆ ಸುರೇಶ್ ಬಾಬುಗೆ ಆತಂಕ ತಂದಿದೆ ಬಟ್ ಅದೇನಾಗುತ್ತೆ ಈಕ್ವೆ ರಿಯಾಕ್ಷನ್ ಶುರುವಾಗಿಲ್ಲ ಆಕ್ಷನ್ ಆಗಿದೆ ಆಗಿದೆ ರಿಯಾಕ್ಷನ್ ಆಗಬೇಕು ರಿಯಾಕ್ಷನ್ ಆದ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಜೆಡಿಎಸ್ ಚಿಕ್ಕನಾಕಳ್ಳಿ ಸೇಫ್ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ